ಸಮಸ್ಥಿತಿ, ಎರಡೂ ಕಾಲುಗಳನ್ನು ಅಗಲಿಸಿ, ನಿಮ್ಮ ಬೆರಳುಗಳನ್ನು ಹೆಣೆದು, ನಿಮ್ಮ ಕೈಗಳನ್ನು ನಿಧಾನವಾಗಿ ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ. ನಿಮ್ಮ ಕೈ ಹಸ್ತ ಮೇಲ್ಮುಖನಾಗಿರಲಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕಾಲಿನ ಹಿಮ್ಮಡಿಗಳನ್ನು ಮೇಲಪ್ ಮಾಡಿ, ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೆಳಗಿಳಿಸಿ, ಮತ್ತೊಂದು ಬಾರಿ ಉಸಿರನ್ನು ತೆಗೆದುಕೊಳ್ತಾ ಅಪ್, ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೆಳಗಿಳಿಸಿ, ಮತ್ತೊಂದು ಬಾರಿ ಅಪ್, ಡೌನ್. ಕೈಗಳನ್ನು ನಿಧಾನವಾಗಿ ಇಳಿಸಿ, ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಹಾಗೀಗ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ನಿಮ್ಮ ದೃಷ್ಟಿ ಕೈ ಹಸ್ತವನ್ನು ನೋಡ್ತಾ ಇರಲಿ, ಬೆನ್ನು ನೇರಾಗಿರಲಿ. ಉಸಿರನ್ನು ಹೊರಹಾಕ್ತಾ ಮುಂಭಾಗವಾಗಿ ನಿಮ್ಮ ಕೈ ಹಸ್ತಗಳನ್ನು ಪಾದದ ಪಕ್ಕದಲ್ಲಿಡಿಸಿ, ನಿಮ್ಮ ಕುತ್ತಿಗೆಯನ್ನು ವಿಶ್ರಾಂತಿಗೊಳಿಸಿ, ಹಾಗೆ ಗಲ್ಲವನ್ನು ಮೇಲಪ್ ಮಾಡಿ ಬೆನ್ನನ್ನು ನೇರ ಇಟ್ಕೊಳ್ಳಿ. ಮತ್ತೊಂದು ಬಾರಿ ಉಸಿರನ್ನು ಹೊರ ಹಾಕ್ತಾ ಈಗ ಕುತ್ತಿಗೆಯನ್ನು ಸಡಿಲಗೊಳಿಸಿ. ಈಗ ನಿಮ್ಮ ಬಲಗಾಲನ ಮೇಲೆ ಅಪ್ ಮಾಡಿ, ಬಲಗಾಲು ಬಲಗಾಲಿನ ಮಂಡಿಯನ್ನು ಬೆಂಡ್ ಮಾಡಿ, ನಿಮ್ಮ ಎಡಗೈಯಿಂದ ನಿಮ್ಮ ಬಲಗಾಲಿನ ಮೊಣಕಾಲನ್ನು ಹಿಡಿದು ನಿಮ್ಮ ಬಲಗಾಲಿನ ಮಂಡಿಯನ್ನು ಮೇಲೆ ಅಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಅಪ್ ಮಾಡಿ. ನಿಮ್ಮ ದೇಹದಲ್ಲಿ ಸಾಮಾನ್ಯವಾದ ಉಸಿರಾಟ ನಡೀತಾ ಇರಲಿ, ರಿಲ್ಯಾಕ್ಸ್. ಹಾಗೆ ಬಲಗಾಲನ್ನು ಕೆಳಗಿಳಿಸಿ, ಈಗ ನಿಮ್ಮ ಎಡಗಾಲನ ಅಪ್ ಮಾಡಿ, ಎಡಗಾಲಿನ ಮಂಡಿಯನ್ನು ಬೆಂಡ್ ಮಾಡಿ, ಬಲಗೈನಿಂದ ಎಡಗಾಲನ್ನು ಹಿಡ್ಕೊಳ್ಳಿ. ನಿಮ್ಮ ಎಡಗಾಲಿನ ಮಂಡಿಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ, ರಿಲ್ಯಾಕ್ಸ್. ಹಾಗೆ ನಿಮ್ಮ ಎಡಗಾಲನ್ನ ಬಿಡಿ, ರಿಲ್ಯಾಕ್ಸ್. ಹಾಗೆ ಮುಂದಿನ ಸ್ಥಿತಿ, ನಿಮ್ಮ ಬಲಗಾಲನ್ನು ಹಿಮ್ಮುಖನಾಗಿಡಿಸಿ, ನಿಮ್ಮ ಬಲಗಾಲಿನ ಮಂಡಿಯನ್ನು ನೆಲಕ್ಕೆ ಒತ್ತುಕೊಡಿ, ಗಲವನ್ನು ಮೇಲಪ್ ಮಾಡಿ, ನಿಮ್ಮ ದೃಷ್ಟಿ ಮೇಲ್ ನೋಡ್ತಾ ಇರಲಿ. ಹಾಗೆ ಉಸಿರನ್ನು ತೆಗೆದುಕೊಂಡು ಈಗ ನಿಮ್ಮ ಎರಡೂ ಕೈ ಹಸ್ತಗಳನ್ನು ಮೇಲಕ್ಕೆ ಅಪ್ ಮಾಡಿ. ಎರಡೂ ಕೈಗಳನ್ನು ಮೇಲಪ್ ಮಾಡಿದ ನಂತರ ಎಷ್ಟು ಸಾಧ್ಯವೋ ಅಷ್ಟು ಕೈಗಳನ್ನು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ, ಸಾಧ್ಯವಾದರೆ ಹಿಮ್ಮುಖನಾಗಿ ಬೆಂಡಾಗಿ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ಉಸಿರನ್ನು ಹೊರಹಾಕ್ತಾ ಎರಡೂ ಕೈಗಳನ್ನು ಕೆಳಗಿಳಿಸಿ, ಈಗ ನಿಮ್ಮ ಬಲಗೈನಿಂದ ನಿಮ್ಮ ಎಡಗಾಲಿನ ಮೊಣಕಾಲನ್ನು ಹಿಡ್ಕೊಳ್ಳಿ. ಬಲಗೈನ ಮೊಳಸಂದೆ ನೆಲಕ್ಕೆ ಒತ್ಕೊಟ್ಟಿರಲಿ. ಈಗ ನಿಮ್ಮ ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ನಿಮ್ಮ ದೃಷ್ಟಿ ಎಡಗೈ ಹಸ್ತವನ್ನು ವೀಕ್ಷಣೆ ಮಾಡಲಿ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ಪೂರಕ ಹಾಗೆ ರೇಚಕ. ಈಗ ನಿಮ್ಮ ಬಲಗಾಲಿನ ಮಂಡಿಯನ್ನು ಮಡಿಸಿ, ನಿಮ್ಮ ಎಡಗೈನಿಂದ ನಿಮ್ಮ ಬಲಗಾಲಿನ ಮೊಣಕಾಲನ್ನು ಹಿಡೀರಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಬಲಗಾಲನ್ನು ಎಳ್ಕೊಳ್ಳಿ. ನಿಮ್ಮ ಬಲಗಾಲಿನ ಹಿಮ್ಮಡಿ ಪೃಷ್ಠಭಾಗಕ್ಕೆ ಟಿಚ್ಚಾಗಿರಲಿ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ನಿಧಾನಗತಿಯಾದ ಉಸಿರಾಟ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಳಿತಾ ಬನ್ನಿ. ರಿಲ್ಯಾಕ್ಸ್. ಬಲಗಾಲನ್ನು ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಬಲಗಾಲನ್ನು ಮುಂಭಾಗ ತಗೊಂಡು ಬನ್ನಿ. ಹಾಗೆ ಎಡಗಾಲನ್ನು ಹಿಂಭಾಗ ತಗೊಂಡು ಹೋಗಿ. ವಿರುದ್ಧ ಕಾಲು. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲ್ಭಾಗಕ್ಕೆ ತಗೊಂಡು ಬನ್ನಿ. ಕೈ ಹಸ್ತಗಳು ಕೂಡಿಸಿರಲಿ. ಹಿಮ್ಮುಖನಾಗಿ ಬೆಂಡ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೈಗಳನ್ನು ಕೆಳಮುಖ ತಗೊಂಡು ಬನ್ನಿ. ಈಗ ನಿಮ್ಮ ಎಡಗೈನಿಂದ ಬಲಗಾಲಿನ ಮೊಣಕಾಲನ್ನು ಹಿಡೀರಿ. ಎಡಗೈ ಮುಳುಸಂದೆ ನೆಲ ಕುತ್ಕೊಂಡಿರಲಿ. ನಿಮ್ಮ ಬಲಗೈಯನ್ನು ಮೇಲಪ್ ಮಾಡಿ, ನಿಮ್ಮ ದೃಷ್ಟಿ ಬಲಗೈ ಹಸ್ತವನ್ನು ವೀಕ್ಷಣೆ ಮಾಡಲಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ನಂತರ ನಿಮ್ಮ ಎಡಗಾಲಿನ ಮಂಡಿಯನ್ನು ಬೆಂಡ್ ಮಾಡಿ, ನಿಮ್ಮ ಬಲಗೈನಿಂದ ಎಡಗಾಲನ್ನು ಹಿಡ್ಕೊಂಡು ಎಳ್ಕೊಳ್ಳಿ. ನಿಮ್ಮ ಹಿಮ್ಮಡಿ ಪೃಷ್ಠಭಾಗಕ್ಕೆ ಟಚ್ ಆಗಲಿ ಎಷ್ಟು ಸಾಧ್ಯನೋ ಅಷ್ಟು. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ರಿಲ್ಯಾಕ್ಸ್. ಹಾಗೆ ನಿಮ್ಮ ಬಲಗೈನ ಕೆಳಗಿಳಿಸಿ ವಾಪಸ್.
ಹಾಗೆ ಈಗ ನಿಮ್ಮ ಬಲಗಾಲನ ಹಿಂಭಾಗ ತಗೊಂಡು ಹೋಗಿ. ಕ್ಯಾಟ್ ಪೋಸ್, ಕ್ಯಾಟ್ ಸ್ಟ್ರೆಚ್. ಉಸಿರಾಟವನ್ನ ಗಮನಿಸ್ಕೊಳ್ಳಿ. ಉಸಿರನ್ನ ಹೊರಾಟ, ಬೆನ್ನಿನ ಭಾಗವನ್ನ ಮೇಲಪ್ ಮಾಡಿ ಗಲ್ಲವನ್ನ ಒಳಗೆ ತಗೊಂಡು ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ಬೆನ್ನಿನ ಭಾಗವನ್ನ ಕೆಳಗಿಳಿಸಿ ಗಲ್ಲವನ್ನ ಮೇಲಪ್ ಮಾಡಿ. ಉಸಿರನ್ನ ಹೊರಾಕ್ತ ಬೆನ್ನಿನ ಭಾಗವನ್ನ ಅಪ್ ಮಾಡಿ, ಅಪ್, ಗಲ್ಲವನ್ನ ಒಳಗೆ ತಗೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ಬೆನ್ನಿನ ಭಾಗವನ್ನ ಕೆಳಗಿಳಿಸಿ ಗಲ್ಲವನ್ನ ಮೇಲಪ್ ಮಾಡಿ. ಬ್ರೀತ್ ಔಟ್, ಅಪ್, ಬೆನ್ನಿನ ಭಾಗವನ್ನ ಮೇಲಕ್ಕೆ ತಗೊಂಡು ಬನ್ನಿ, ಗಲ್ಲವನ್ನ ಹೊತ್ಕೊಡಿ. ಎಕ್ಸೇಲ್, ಉಸಿರನ್ನ ಹೊರಾಕ್ತಾ ಬೆನ್ನಿನ ಭಾಗವನ್ನ ಕೆಳಗಿಳಿಸಿ ಗಲ್ಲವನ್ನ ಅಪ್ ಮಾಡಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಹಾಗೆ ಈಗ ನಿಮ್ಮ ಬೆನ್ನಿನ ಭಾಗವನ್ನ ನೇರ ಇಟ್ಕೊಳ್ಳಿ. ನಿಮ್ಮ ಬಲಗಾಲನ್ನ ಅಪ್ ಮಾಡಿ, ಬಲಗಾಲನ್ನ ನೇರ ಇಡಿಸಿ. ಬಲಗಾಲನ ಮೇಲಪ್ ಮಾಡಿದ ನಂತರ ನಿಮ್ಮ ಎಡಗೈನಿಂದ ನಿಮ್ಮ ಬಲಗಾಲಿನ ಮೊಣಕಾಲನ್ನ ಹಿಡೀರಿ. ಬಲಗಾಲಿನ ಮಂಡಿಯನ್ನು ಅಪ್ ಬೆಂಡ್ ಮಾಡಬೇಕು. ಮೊಣಕಾಲನ್ನ ಹಿಡೀರಿ, ಬಲಗಾಲನ ಮೇಲಕ್ಕೆ ಎಷ್ಟು ಸಾಧ್ಯವನ್ನಷ್ಟು ಸ್ಟ್ರೆಚ್ ಮಾಡ್ತಾ ಬನ್ನಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಪೂರಕ ಹಾಗೆ ರೇಚಕ, ರಿಲ್ಯಾಕ್ಸ್. ಹಾಗೆ ಆಪೋಸಿಟ್ ನಿಮ್ಮ ಎಡಗಾಲಿನ ಮಂಡಿಯನ್ನು ಬೆಂಡ್ ಮಾಡಿ, ಬಲಗೈನಿಂದ ಎಡಗಾಲಿನ ಮೊಣಕಾಲನ್ನು ಹಿಡಿಯಿರಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ನಿಮ್ಮ ಉಸಿರಾಟ ಸಾಮಾನ್ಯವಾಗಿ ನಿಧಾನವಾಗಿ ನಡೀತಾ ಇರಲಿ. ಹಾಗೆ ಈ ಒಂದು ಆಸನ ಸ್ಥಿತಿಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್, ಕೈಗಳು ಹಾಗೂ ಕಾಲುಗಳನ್ನು ಇಳಿಸಿ. ಇನ್ಹೇಲ್, ಎಕ್ಸೇಲ್, ಉಸಿರನ್ನು ಹೊರಾಕ್ತಾ ಶಶಂಕಾಸನ ಅಥವಾ ಬಾಲಾಸನ. ರಿಲ್ಯಾಕ್ಸ್. ಮತ್ತೊಂದು ಬಾರಿ ಕ್ಯಾಟ್ ಪೋಸ್. ಈಗ ನಿಮ್ಮ ಮಂಡಿಗಳನ್ನು ಅಪ್ ಮಾಡಿ ಅಧೋಮುಖ ಶ್ವಾನಾಸನ ಅಥವಾ ಭೂಧರಾಸನ. ಬೆನ್ನಿನ ಭಾಗ ನೇರ ಇರಲಿ. ಹಾಗೀಗ ನಿಮ್ಮ ಬಲಗಾಲನ ಅಪ್ ಮಾಡಿ, ನಿಮ್ಮ ಬಲಗಾಲಿನ ಮಂಡಿಯನ್ನು ಬೆಂಡ್ ಮಾಡಿ, ನಿಮ್ಮ ಬಲಗಾಲಿನ ಮಂಡಿ ಬೆಂಡ್ ಆಗಲಿ. ಬಲಗಾಲನ್ನ ಮುಂಭಾಗ ತಗೊಂಡು ಬನ್ನಿ. ಮುಂಭಾಗ ತಂದ ನಂತರ ಬಲಗಾಲಿನ ಮಂಡಿಯನ್ನ ಹೊರಭಾಗಕ್ಕಿಟ್ಟು ನಿಮ್ಮ ಪಾದ, ನಿಮ್ಮ ಬಲಗಾಲಿನ ಮೊಣಕಾಲನ್ನ ಹೊರಭಾಗಕ್ಕಿಟ್ಟು ಬಲಗೈಯನ್ನ ನಿಮ್ಮ ಬಲ ಮಂಡಿಯ ಒಳಭಾಗಕ್ಕೆ ತಗೊಂಡು ಬನ್ನಿ. ಎಡಗಾಲಿನ ಮಂಡಿಯನ್ನ ಬೆಂಡ್ ಮಾಡ್ಕೊಳ್ಳಿ. ಎಡಗೈಯಿಂದ ನಿಮ್ಮ ಎಡಗಾಲನ್ನ ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಎಡಗಾಲಿನ ಪ್ರೆಸ್ ಮಾಡಿ, ಎಡಗಾಲಿನ ಹಿಮ್ಮಡಿ ನಿಮ್ಮ ಪೃಷ್ಠಭಾಗಕ್ಕೆ ಟಚ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ದೃಷ್ಟಿ ಮುಂಭಾಗ ನೋಡ್ತಾ ಇರಲಿ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ರಿಲ್ಯಾಕ್ಸ್. ಹಾಗೆ ನಿಮ್ಮ ಬಲಗಾಲನ್ನ ಹಿಂಭಾಗ ತಗೊಂಡು ಹೋಗಿ, ನಿಮ್ಮ ಎಡಗಾಲನ್ನ ಮುಂಭಾಗ ತಗೊಂಡು ಬನ್ನಿ. ಎಡಗಾಲನ ಅಪ್ ಮಾಡಿ, ಮಂಡಿ ಬೆಂಡ್ ಆಗಲಿ. ನಿಮ್ಮ ಎಡಗಾಲಿನ ಮಂಡಿಯನ್ನ ಮುಂಭಾಗ ತಗೊಂಡು ಬನ್ನಿ. ಮಂಡಿಯನ್ನ ಹೊರಭಾಗ ಇಡಿ. ಈಗ ನಿಮ್ಮ ಎಡಗೈ ಹಸ್ತವನ್ನ ಎಡಗಾಲಿನ ಮಂಡಿಯ ಒಳಭಾಗಕ್ಕೆ ತಗೊಂಡು ಬನ್ನಿ. ನಿಮ್ಮ ಬಲಗೈನಿಂದ ನಿಮ್ಮ ಬಲಗಾಲಿನ ಹಿಡ್ಕೊಂಡು ಬಲಗಾಲನ್ನ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸ್ ಮಾಡ್ತಾ ಬನ್ನಿ. ನಿಮ್ಮ ಬಲಗಾಲನ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸ್ ಮಾಡಿ ನಿಮ್ಮ ದೃಷ್ಟಿ ಮುಂಭಾಗ ನೋಡ್ತಾ ಇರಲಿ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ಈ ಒಂದು ಸ್ಥಿತಿಯಲ್ಲಿ ಸ್ಟೇ ಮಾಡಿ. ರಿಲ್ಯಾಕ್ಸ್, ಬಲಗಾಲನ ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಮ್ಮ ಎಡಗಾಲನ್ನ ಕೂಡ ಹಿಂಭಾಗ ತಗೊಂಡು ಹೋಗಿ ಅಧೋಮುಖ ಶ್ವಾನಾಸನ ಅಥವಾ ಭೂಧರಾಸನ. ಇನ್ಹೇಲ್,
ಎಕ್ಸೇಲ್. ಹಾಗೆ ಈಗ ನಿಮ್ಮ ಎರಡೂ ಕಾಲಿನ ಮಂಡಿಯನ್ನ ನೆಲ ಕುತ್ಕೊಡಿ. ಈಗ ಸ್ಪೈನ್ ಸ್ಟ್ರೆಚ್, ನಿಮ್ಮ ಕೈಗಳನ್ನು ಮುಂಭಾಗ ಸ್ಟ್ರೆಚ್ ಮಾಡಿ, ಹಾಗೆ ಎದೆ ಹಾಗೂ ಗಲ್ಲವನ್ನು ನೆಲ ಕುತ್ಕೊಡಿ. ನಿಮ್ಮ ಎರಡೂ ಕಾಲಿನ ಮಂಡಿ ಪ್ಯಾರಲಲ್ ಆಗಿರಲಿ, ಹಾಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ನಿಧಾನಗತಿಯಾದ ಉಸಿರಾಟ, ಸಂಪೂರ್ಣವಾಗಿ ದೇಹವನ್ನು ರಿಲ್ಯಾಕ್ಸ್ ಆಗಿಡಿ, ವಿಶ್ರಾಂತಿ ಸ್ಥಿತಿಯಲ್ಲಿರಲಿ. ಸಾಮಾನ್ಯವಾದ ಉಸಿರಾಟ, ಕಮ್ ಬ್ಯಾಕ್, ವಾಪಸ್ ಬನ್ನಿ. ಶಶಾಂಗಾಸನ, ನಿಮ್ಮ ಕಾಲುಗಳ ಮೇಲೆ ಕುಳಿತುಕೊಳ್ಳಿ, ಹಣೆಯನ್ನು ನೆಲ ಕುತ್ಕೊಡಿ ಅಥವಾ ಬಾಲಾಸನ, ರಿಲ್ಯಾಕ್ಸೇಷನ್ ಪೊಸಿಷನ್. ದೇಹವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿಡಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಕಮ್ ಬ್ಯಾಕ್. ಹಾಗೀಗ ಮುಮ್ಮುಖನಾಗಿ ಮಲಗಿ, ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಮುಮ್ಮುಖನಾಗಿ ಮಲಗಿ, ನಿಮ್ಮ ಎರಡೂ ಕೈ ಹಸ್ತಗಳು ನಿಮ್ಮ ಎದೆಯ ಪಕ್ಕದಲ್ಲಿರಿಸಲಿ. ನಿಮ್ಮ ಕಾಲಿನ ಎರಡೂ ಕಾಲುಗಳನ್ನು ಕೂರಿಸಿ ನಿಧಾನವಾಗಿ ಗಲ್ಲ ಹಾಗೂ ಎದೆಯನ್ನು ಅಪ್ ಮಾಡಿ, ಭುಜಂಗಾಸನ. ಉಸಿರಾಟ ಸಾಮಾನ್ಯವಾಗಿ ನಡೀತಾ ಇರಲಿ. ನಿಧಾನವಾಗಿ ಎಕ್ಸೇಲ್, ಉಸಿರನ್ನು ಹೊರಹಾಕ್ತಾ ರಿಲ್ಯಾಕ್ಸ್. ಹಾಗೀಗೆ ನಿಮ್ಮ ಕೈಗಳನ್ನು ಸ್ವಲ್ಪ ಮುಂಭಾಗ ಇಡಿಸಿ, ಮತ್ತೊಂದು ಬಾರಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಗಲ್ಲವನ್ನು ಅಪ್ ಮಾಡಿ, ನಂತರ ಎದೆ, ನಂತರ ಹೊಟ್ಟೆ. ಸ್ಟೇ ಮಾಡಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ರಿಲ್ಯಾಕ್ಸ್. ಹಾಗೆ ಈಗ ನಿಮ್ಮ ಎರಡೂ ಕೈಗಳನ್ನ ಮೊಣಸಂದೆಯನ್ನು ನೆಲ ಕುತ್ಕೊಡಿ, ಕೈಗಳನ್ನು ಮುಂಭಾಗ ಇಡಿಸಿ, ಕೈ ಹಸ್ತ ಮುಂಭಾಗ ಬರಲಿ. ನಿಧಾನವಾಗಿ ಈಗ ಗಲ್ಲ ಹಾಗೂ ಎದೆಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ನಿಮ್ಮ ಮೊಣಸಂದೆ ನೆಲಕ್ಕೆ ಪ್ರೆಸ್ ಆಗ್ತಾ ಇರಲಿ, ಕೈ ಹಸ್ತನ ಪ್ರೆಸ್ ಮಾಡಿ. ನಿಮ್ಮ ದೃಷ್ಟಿ ಮೇಲೆ ನೋಡ್ತಾ ಇರಬೇಕು, ನಿಮ್ಮ ಗಲ್ಲ ಮೇಲಪ್ಪಾಗಬೇಕು, ಎರಡೂ ಕಾಲುಗಳು ಕೂಡಿರಬೇಕು, ಕಾಲುಗಳನ್ನು ಬಿಗಿ ಮಾಡಿ, ಉಸಿರಾಟ ನಿಧಾನವಾಗಿ ನಡೆಸಿ. ಎಕ್ಸೇಲ್, ರಿಲ್ಯಾಕ್ಸ್. ಮಕರಾಸನ, ರಿಲ್ಯಾಕ್ಸೇಷನ್ ಪೊಸಿಷನ್. ಎರಡು ಕೈಗಳ ಮೊಳಸೆಯಿಂದ ಹೊರಭಾಗಕ್ಕೆ ಇಡಿಸಿ, ಗಲ್ಲವನ್ನು ಇಡಿಸಿ, ರಿಲ್ಯಾಕ್ಸ್. ಕಮ್ ಬ್ಯಾಕ್. ಈಗ ಶವಾಸನವನ್ನು ಮಾಡಿ, ಎರಡೂ ಕಾಲುಗಳನ್ನು ಚಾಚಿ, ನಿಮ್ಮ ಕೈ ಹಸ್ತಗಳನ್ನು ಓಪನ್ ಮಾಡಿ, ಬೆನ್ನಿನ ಭಾಗದ ಮೇಲೆ ಮಲಗಿ, ಇದೇ ಒಂದು ಸ್ಥಿತಿಯಲ್ಲಿ ವಿಶ್ರಾಂತಿಗೊಳಿಸಿ